ಸೊ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ದಿನದ ಎರಡನೇ ವಿಡಿಯೋ ಅಂದರೆ ಪ್ರಜವಣಿ ಮತ್ತು ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ಕುರಿತು ಈಗ ಚರ್ಚೆ ಮಾಡೋಣ ಆಲ್ರೆಡಿ ದಿನದ ಒಂದನೇ ವಿಡಿಯೋ ಅಂದರೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇತರ ಎಲ್ಲ ಇಂಗ್ಲೀಷ್ನ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನೊಳಗೊಂಡಂತಹ ಪ್ರಚಲಿತ ಘಟನೆಗಳನ್ನು ಆಲ್ರೆಡಿ ಬೆಳಗ್ಗೆ ಎಂಟು ಮುಕ್ಕಾಲಿಗೆ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಹಾಗಾದರೆ ಇವತ್ತಿನ ಪ್ರಮುಖ ಕನ್ನಡದ ಪ್ರಜಾವಾಣಿ ಮತ್ತು ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರಜಾವಾಣಿ ಪೇಪರ್ನ ಪ್ರಮುಖ ಮಾಹಿತಿ ಇದು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಳಗಿನ ಯಾವ ನಗರವನ್ನು ದೇಶದ ಮೊದಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌರಚಾಲಿತ ಗ್ರಾಮವಾಗಿ ಘೋಷಿಸಿದರು ನೋಡಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ರೀಸೆಂಟ್ಲಿ ಅನೌನ್ಸ್ಡ್ ದಿ ಫಾಲೋಯಿಂಗ್ ಸಿಟಿ ಆಸ್ ದ ಕಂಟ್ರೀಸ್ ಫಸ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೋಲರ್ ಪವರ್ಡ್ ವಿಲೇಜ್ ಸೊ ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೋಲಾರ್ ಪವರ್ಡ್ ವಿಲೇಜ್ ಅಂತಂದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಮೊದೇರಾ ಅಂತ ಹೇಳ್ತೀವಿ ಹಾಗಾದರೆ ಇಲ್ಲಿ ನೋಡಿ ನಿಮಗೆ ಕ್ವಶನ್ ಏನು ಕೇಳ್ಬೋದು ಅಂತಂದರೆ ಮೊದೇರಾ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ಬೋದು ಹಾಗಾದರೆ ಮೊದೇರಾ ಯಾವ ರಾಜ್ಯದಲ್ಲಿದೆ ಅಂತ ಅಂದರೆ ಗುಜರಾತ್ ಸ್ನೇಹಿತರೆ ಗುಜರಾತಲ್ಲಿ ಮೊದೇರಾ ಕಂಡು ಬರುತ್ತದೆ ಈಗ ಈ ಮೋದೆರಾವನ್ನು ದೇಶದ ಮೊದಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌರಶಕ್ತಿ ಚಾಲಿತ ಗ್ರಾಮವಾಗಿ ಹೊರಹೊಮ್ಮಿರತಕ್ಕಂಥದ್ದು ನೋಡಿ ಈ ಒಂದು ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಮೊದೇರಾ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ ಏನಂದ್ರೆ ಹದಿನಾಲ್ಕು ಸಾವಿರದ ಆರುನೂರು ಕೋಟಿ ಯೋಜನೆಗಳಿಗೆ ಇಲ್ಲಿ ಚಾಲನೆ ನೀಡಲಾಗಿದೆ ಸೊ ಈ ಯೋಜನೆ ಮೂಲಕ ದೇಶದ ಮೊಟ್ಟ ಮೊದಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌರಶಕ್ತಿ ಚಾಲಿತ ಗ್ರಾಮವಾಗಿ ಮೊದೇರ ಹೊರಹೊಮ್ಮಿದೆ ಹಾಗಾದರೆ ಏನಿದೆ ಮಾಹಿತಿ ಇದರಲ್ಲಿ ಅಂತ ನೋಡೋದಾದರೆ ನಾವು ನೋಡಿ ಮೊದೆರ ಗುಜರಾತ್ನಲ್ಲಿ ಕಂಡುಬರುತ್ತದೆ ಗುಜರಾತ್ನ ಮೆಹಸಾಣ ಜಿಲ್ಲೆ ಅಂತ ಹೇಳ್ತೀವಿ ನೋಡಿ ಮೆಹಸಾಣ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಮೊದೇರವನ್ನು ಈಗ ದೇಶದ ಮೊದಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌರಶಕ್ತಿ ಚಾಲಿತ ಗ್ರಾಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದಾರೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಬೆನ್ನಲ್ಲೇ ಮೋದಿ ಅವರು ರಾಜ್ಯದಲ್ಲಿ ಮೂರು ದಿನಗಳ ಪ್ರವಾಸ ಕೈಗೊಂಡಿದ್ದು ಇದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌರಶಕ್ತಿ ಚಾಲಿತ ಗ್ರಾಮ ಘೋಷಣೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಹಾಗಾದ್ರೆ ಈಗ ನಾವು ಗುಜರಾತ್ನ ಬಗ್ಗೆ ನೋಡೋದಾದ್ರೆ ನೋಡಿ ಗುಜರಾತ್ ಇತ್ತೀಚೆಗೆ ಪ್ರಮುಖ ಯೋಜನೆಗಳನ್ನ ಜಾರಿಗೆ ತಂದಿದೆ ಅವುಗಳನ್ನು ನಾವು ನೋಡೋದಾದ್ರೆ ನೋಡಿ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಏನಂದ್ರೆ ಲೋತಾಲ್ ಗುಜರಾತ್ ಅಲ್ಲಿ ಕಂಡು ಬರತಕ್ಕಂಥ ಲೋತಾಲ್ ಒಂದದಾಗಿ ಪ್ರಚಲಿತ ಘಟನೆಯಲ್ಲಿದೆ ಸೊ ಲೋತಾಲ್ ಯಾಕೆ ಪ್ರಚಲಿತ ಘಟನೆಯಲ್ಲಿದೆ ಅಂತಂದ್ರೆ ನೋಡಿ ಇತ್ತೀಚೆಗೆ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದರೆ ಅದು ಲೋತಾಲ್ನಲ್ಲಿ ಸ್ನೇಹಿತರು ಓಕೆ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಓಕೆ ಹೆರಿಟೇಜ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಸೊ ಇದು ಲೋತಾಲಲ್ಲಿ ಆಗಿದೆ ಅಷ್ಟೇ ಅಲ್ಲದೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ಪ್ರವಾಸೋದ್ಯಮ ನೀತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಅದು ಕೂಡ ಗುಜರಾತ್ ಆಗಿದೆ ಯಾವುದು ಸಿನಿಮಾ ಪ್ರವಾಸೋದ್ಯಮ ನೀತಿ ನೋಡಿ ಸಿಮ್ನೆ ಸಿನಿಮಾ ಪ್ರವಾಸೋದ್ಯಮ ನೀತಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ಕೂಡ ಗುಜರಾತ್ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮಣ್ಣನ್ನು ಉಳಿಸುವ ಉದ್ದೇಶದಿಂದಾಗಿಯೇ ಇಶಾ ಔಟ್ರೀಚ್ ಅಥವಾ ಇಶಾ ಫೌಂಡೇಶನ್ ಜೊತೆಗೆ ಗುಜರಾತ್ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಷ್ಟಲ್ಲದೆ ಗುಜರಾತ್ನಲ್ಲಿ ಇನ್ನೊಂದು ಪ್ರಮುಖ ಪ್ರಚಲಿತ ಘಟನೆ ಅಂತ ಅಂದರೆ ಸೊ ಅದು ಏನಂತಂದ್ರೆ ನೋಡಿ ಮೊದಲ ಬಾರಿಗೆ ಡ್ರೋನ್ ಬಳಸಿ ಅಂಚೆ ಮೂಲಕ ಅಂಚೆ ತಲುಪಿಸಿದಂತಹ ಮೊಟ್ಟ ಮೊದಲ ಭಾರತೀಯ ರಾಜ್ಯ ಅಂದರೆ ಅದು ಕೂಡ ಗುಜರಾತ್ ಸೊ ಗುಜರಾತ್ ಇಸ್ತಿಸಿಗೆ ಶ್ರೇಷ್ಠ ಎಂಬತಕ್ಕಂಥ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿತ್ತು ಸೊ ಈ ಯೋಜನೆ ಮೂಲಕ ವಿಶ್ವ ಬ್ಯಾಂಕ್ ಗುಜರಾತ್ನಲ್ಲಿ ಮೂರು ಸಾವಿರದ ಐನೂರು ಕೋಟಿ ಶತಕೋಟಿ ನೆರವನ್ನು ಈ ಒಂದು ಯೋಜನೆಗೆ ಹಾಕಿಕೊಂಡಿದೆ ಇನ್ನು ಗುಜರಾತ್ ಬಗ್ಗೆ ನೋಡೋದಾದರೆ ಗುಜರಾತ್ ಮೇ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತದ ರಾಜ್ಯವಾಗುತ್ತದೆ ಗುಜರಾತ್ನ ಪ್ರಸ್ತುತ ರಾಜಧಾನಿ ಗಾಂಧಿನಗರ ಗುಜರಾತ್ನ ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿದ್ರೆ ಆಚಾರ್ಯ ದೇವವ್ರತ ಇನ್ನು ಸಿ ಎಂ ಭೂಪೇಂದ್ರಭಾಯ್ ಪಟೇಲ್ ಅಂತ ಹೇಳ್ತೀವಿ ಗುಜರಾತ್ನಲ್ಲಿ ಅತಿ ಎತ್ತರವಾದ ಸಿಖರ ಸಪೂತರ ಇನ್ನು ಗುಜರಾತ್ನಲ್ಲಿ ಮುಖ್ಯವಾಗಿ ಲೋತಾಲ್ ಮತ್ತು ದೋಲಬಿರ ಎಂಬತಕ್ಕಂಥ ಎರಡು ಪ್ರದೇಶಗಳು ಕಂಡು ಬರ್ತವೆ ಸ್ನೇಹಿತರೆ ಲೋತಾಲ್ ಅಲ್ಲಿ ಇಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಡ್ರೈ ಡಾಕ್ ಕಂಡು ಬಂದಿದೆ ಇನ್ನು ಐದನೇ ಅತಿ ದೊಡ್ಡ ತಾಣವಾಗಿದೆ ದೋಲಾವಿರಾ ಇದು ಪ್ರಪಂಚದ ಮೊಟ್ಟ ಮೊದಲ ಬಂದರು ಆಗಿದೆ ಲೋತಾಲ್ ಮತ್ತು ದೋಲಾಬಿರ ಏನಿದೆ ಪ್ರಪಂಚದ ಮೊಟ್ಟ ಮೊದಲ ಬಂದರುಗಳಾಗಿವೆ ಇನ್ನು ಗುಜರಾತ್ನಲ್ಲಿ ಬರೋಚ್ ಮತ್ತು ಕಾಂಬೋತ್ ಎಂಬತಕ್ಕಂಥ ಎರಡು ಪ್ರಾಚೀನ ಸ್ಥಳಗಳು ಅರಪ್ಪನ್ ನಾಗರಿಕತೆಯಲ್ಲಿ ಕಂಡುಬರುತ್ತವೆ ಇವು ಪುರಾತನ ಕರಾವಳಿ ನಗರಗಳು ಗುಜರಾತ್ನ ಪುರಾತನ ಕರಾವಳಿ ನಗರಗಳಾಗಿವೆ ಆ ಕಾರಣಕ್ಕಾಗಿ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ದೇಶದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಇದೇ ಮೊದಲ ಬಾರಿಗೆ ಚಂದ್ರನ ಅಂಗಳದಲ್ಲಿ ಸೋಡಿಯಂ ಇರುವುದನ್ನು ಪತ್ತೆ ಮಾಡಿದೆ ನೋಡಿ ಚಂದ್ರನ ಅಂಗಳದಲ್ಲಿ ಸೊ ಮಂಗಳ ಅಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕೇಳ್ಬೋದು ಓಕೆ ಚಂದ್ರನ ಅಂಗಳದಲ್ಲಿ ಸೋಡಿಯಂ ಇರುವುದನ್ನು ಪತ್ತೆ ಮಾಡಿದೆ ಇಲ್ಲಿ ನೋಡಿ ರೀಸೆಂಟ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ಸ್ಪೇಸ್ ರಿಸರ್ಚ್ ಏಜೆನ್ಸಿ ಆ್ಯಸ್ ಪರ್ ದ ಫಸ್ಟ್ ಟೈಮ್ ಡಿಟೆಕ್ಟೆಡ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಇನ್ ದ ಮೂನ್ಸ್ ಅಟ್ಮಾಸ್ಪಿಯರ್ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ನಮ್ಮ ಇಸ್ರೋ ಇಸ್ರೋ ಏನು ಮಾಡಿದೆ ಇದೇ ಮೊಟ್ಟ ಮೊದಲ ಬಾರಿಗೆ ಚಂದ್ರನಲ್ಲಿ ಚಂದ್ರನ ಅಂಗಳದಲ್ಲಿ ಸೋಡಿಯಂ ಇರುವುದನ್ನು ಪತ್ತೆ ಮಾಡಿದೆ ಇಲ್ಲಿ ನಿಮಗೆ ಏನು ಕ್ವಶನ್ ಕೇಳ್ಬೋದು ಅಂತಂದರೆ ಇತ್ತೀಚಿಗೆ ಇಸ್ರೋ ತೆಳಗಿನ ಯಾವ ಒಂದು ಬಾಹ್ಯ ಯಾವ ಒಂದು ಗ್ರಹದಲ್ಲಿ ಸೋಡಿಯಂ ಇರುವುದನ್ನು ಪತ್ತೆ ಮಾಡಿದೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಪತ್ತೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ಮಂಗಳ ತುಂಬ ಫೇಮಸ್ ಆಗಿದೆ ಮಂಗಳ ಗ್ರಹ ಅಂತ ಕೊಡ್ಬೋದು ಚಂದ್ರ ಗ್ರಹ ಅಂತ ಕೊಡ್ತಾರೆ ಸೊ ಶುಕ್ರ ಗ್ರಹಕ್ಕೂ ಉಡಾವಣೆ ಮಾಡಿದ್ದಾರೆ ಈ ಥರ ಬುಧ ಗ್ರಹ ಕೊಡ್ಬೋದು ಆ ಕಾರಣಕ್ಕಾಗಿ ಇಲ್ಲಿ ಮಂಗಳ ಗ್ರಹದ ಮೇಲೆ ಎಲ್ಲರ ಫೋಕಸ್ ಹೋಗುತ್ತೆ ಇಲ್ಲಿ ಚಂದ್ರ ಗ್ರಹ ನೀವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಚಂದ್ರ ಗ್ರಹದಲ್ಲಿ ಈ ಒಂದು ಸೋಡಿಯಂನ ಪತ್ತೆ ಮಾಡಿದೆ ನೋಡಿ ಚಂದ್ರನ ಅಂಗಳದಲ್ಲಿ ಸೋಡಿಯಂ ಪತ್ತೆ ಇಸ್ರೋದ ಮಾಹಿತಿ ಹಾಗಾದರೆ ಏನಿದೆ ಈ ಒಂದು ಪೇಪರಲ್ಲಿ ಅಂತ ನೋಡೋದಾದರೆ ನೋಡಿ ಚಂದ್ರನ ಅಂಗಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೋಡಿಯಂ ಇರುವುದನ್ನು ಚಂದ್ರಯಾನ ಟು ಅಸ್ಪೆಕ್ಟ್ರೋಮೀಟರ್ ಕ್ಲಾಸ್ ಪತ್ತೆ ಮಾಡಿದೆ ನೋಡಿ ಚಂದ್ರಯಾನ ಟು ಅಂತಂದರೆ ಈ ಚಂದ್ರಯಾನ ಟು ಯಾವಾಗ ಉಡಾವಣೆ ಮಾಡಲಾಯಿತು ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಚಂದ್ರಯಾನ ಟು ಎಂಬತಕ್ಕಂಥದ್ದನ್ನು ನಾವು ಜುಲೈ ಇಪ್ಪತ್ತೆರಡು ಸ್ನೇಹಿತರೆ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರಂದು ಉಡಾವಣೆ ಮಾಡಲಾಗುತ್ತದೆ ಉಡಾವಣೆ ಮಾಡಿದಂಥ ವ್ಯಾ ಒಂದು ವಾಹನ ಯಾವುದು ಅಂತಂದರೆ ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ಎಂಬತಕ್ಕಂಥದ್ದನ್ನು ಉಡಾವಣೆ ಮಾಡುತ್ತದೆ ಸೊ ಇದು ಉಡಾವಣೆ ಮಾಡಿರ್ತಕ್ಕಂಥ ಇದರಲ್ಲಿರ್ತಕ್ಕಂಥ ಸ್ಪೆಕ್ಟ್ರೋಮೀಟರ್ ಏನಿದೆ ಸೊ ಈ ಒಂದು ಸ್ಪೆಕ್ಟ್ರೋಮೀಟರ್ನ ಕ್ಲಾಸ್ ಇದನ್ನು ಪತ್ತೆ ಮಾಡಿದೆ ನೋಡಿ ಇದೇ ಮೊದಲ ಬಾರಿಗೆ ಸೋಡಿಯಂ ಪತ್ತೆಯಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತಿಳಿಸಿದೆ ನೋಡಿ ಬೆಂಗಳೂರಿನ ಇಸ್ರೋ ಯು ಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಈ ಸ್ಪೆಕ್ಟ್ರೋಮೀಟರನ್ನು ನಿರ್ಮಿಸಲಾಗಿತ್ತು ಮಂಗಳನ ಅಂಗಳದಲ್ಲಿನ ಸೂಕ್ಷ್ಮದ ಅಂಶಗಳ ಬಗ್ಗೆಯೂ ಈ ಉಪಕರಣ ಮಾಹಿತಿ ಸಂಗ್ರಹಿಸಿದೆ ಸ್ಪೆಕ್ಟ್ರೋಮೀಟರ್ ಪತ್ತೆ ಮಾಡಿರುವ ಅಂಶಗಳ ಬಗ್ಗೆ ದಿ ಅಸ್ಟ್ರೋಫಿಸಿಕಲ್ ಜನರಲ್ ಲೇಟರ್ಸ್ ನಿಯತಕಾಲಿಕೆಯಲ್ಲಿ ಸಂಶೋಧನಾ ಲೇಖನ ಪ್ರಕಟ ಮಾಡಿದೆ ಇಸ್ರೋ ಬಗ್ಗೆ ನೋಡೋದಾದ್ರೆ ನೋಡಿ ಇಸ್ರೋ ರಚನೆಯಾಗಿತ್ತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅದರ ಇಂದಿನ ಹೆಸರು ಇಸ್ರೋದ ಹಿಂದಿನ ಹೆಸರು ಇನ್ಕೋಸ್ಪ್ಯಾರ್ ಅಂತ ಹೇಳ್ತೀವಿ ಅಂದರೆ ಬಾಹ್ಯಾಕಾಶ ಸಂಶೋಧನೆಗಾಗಿ ಭಾರತೀಯ ರಾಷ್ಟ್ರೀಯ ಸಮಿತಿ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಇನ್ನು ಪ್ರಸ್ತುತ ಅಧ್ಯಕ್ಷರು ಯಾರು ಅಂತಂದರೆ ಶ್ರೀಧರ್ ಪಣಿಕರ್ ಸೋಮನಾಥನ್ ಅಂತ ಹೇಳ್ತೀವಿ ಪ್ರಾಥಮಿಕ ಬಾಹ್ಯಾಕಾಶ ನಿಲ್ದಾಣಗಳು ನೋಡೋದಾದರೆ ಕೇರಳದ ತುಂಬದಲ್ಲಿ ರಾಕೆಟ್ ಉಡಾವಣಾ ಕೇಂದ್ರವಿದೆ ಓಕೆ ಸೊ ಕೇರಳದ ತಿರುವನಂತಪುರದಲ್ಲಿ ಕಂಡು ಬರ್ತಿದ್ದ ಇನ್ನು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಶ್ರೀಹರಿಕೂಟ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ಶ್ರೀಹರಿಕೂಟದಲ್ಲಿದೆ ಇನ್ನು ಕುಲಶೇಖರ ಪಟ್ಟಣಂ ನೋಡಿ ರೀಸೆಂಟ್ ಆಗಿ ಸ್ಥಾಪನೆ ಮಾಡಲಾಗಿದೆ ಇದೊಂದು ಎಸ್ ಎಸ್ ಎಲ್ ವಿ ಉಡಾವಣಾ ಕೇಂದ್ರ ಓಕೆ ಇದು ಎಸ್ ಎಸ್ ಎಲ್ ವಿ ಉಡಾವಣಾ ಕೇಂದ್ರವಾಗಿದೆ ಸೊ ಇಲ್ಲಿ ಮೆನ್ಷನ್ ಕೇಳ್ಬೋದು ನಿಮಗೆ ಎಸ್ ಎಸ್ ಎಲ್ ವಿ ಉಡಾವಣಾ ಕೇಂದ್ರ ಎಲ್ಲಿದೆ ಸೊ ಇದೊಂದು ಯೋಜಿತ ನೋಡಿ ಅಂದರೆ ಈ ಯೋಜಿತ ರೀಸೆಂಟ್ ಆಗಿ ನಿರ್ಮಾಣ ಆಗಿದೆ ತಮಿಳುನಾಡಿನ ಕೂತುಕುಡಿ ಜಿಲ್ಲೆಯ ಕುಸ್ ಕುಲಶೇಖರ ಪಟ್ಟಣಂನಲ್ಲಿ ಇದಿದೆ ಇದೆ ಇನ್ನು ಬಾಹ್ಯಾಕಾಶ ಸಂಶೋಧನೆಯ ಅಗತ್ಯವನ್ನು ಗುರುತಿಸಿ ವಿಜ್ಞಾನಿ ವಿಕ್ರಮ್ ಸಾರಾಭಾಯಿ ಅವರ ಒತ್ತಾಯದ ಮೇರೆಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಣುಶಕ್ತಿ ಇಲಾಖೆ ಡಿಇಎ ಅಡಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಬಾಹ್ಯಾಕಾಶ ಸಂಸ್ಥೋಧನೆಗಾಗಿ ಭಾರತೀಯ ರಾಷ್ಟ್ರೀಯ ಸಮಿತಿ ಇನ್ಕೋಸ್ಪಾರ್ ಸ್ಥಾಪಿಸಿದರು ಈ ಇನ್ಕೋಸ್ಪ್ಯಾರ್ ಬೆಳೆದು ಮುಂದೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಡಿ ಎ ಇ ಒಳಗೆ ಇಸ್ರೋ ಆಗಿ ಬೆಳೆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೋವಿಯತ್ ಒಕ್ಕೂಟದಿಂದ ಉಡಾವಣೆಗೊಂಡ ಭಾರತದ ಮೊದಲ ಉಪಗ್ರಹ ಆರ್ಯಭಟ ಸೊ ಇದು ಇಸ್ರೀ ಇಸ್ರೋ ನಿರ್ಮಿಸುತ್ತದೆ ಆದರೆ ರಷ್ಯಾ ಉಡಾವಣೆ ಮಾಡುತ್ತದೆ ಇನ್ನು ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡರ್ ನಿಸಾರ್ ಅಂತ ಹೇಳ್ತೀವಿ ನಿಸಾರ್ ನಾಸಾ ಮತ್ತು ಇಸ್ರೋ ನಡುವಿನ ಜಂಟಿ ಯೋಜನೆಯಾಗಿದ್ದು ರಿಮೋಟ್ ಸೆನ್ಸಿಂಗ್ ಬಳಸಲಾಗುವ ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ರಾಡರ್ ಉಪಗ್ರಹವನ್ನು ಸಹ ಅಭಿವೃದ್ಧಿಪಡಿಸಲು ಮತ್ತು ಉಡಾವಣೆ ಮಾಡಲು ಇದು ಸಂಬಂಧಪಟ್ಟಿದೆ ಇನ್ನು ಆದಿತ್ಯ ಎಲ್ ಒನ್ ಸೌರ ಕೊರೋನಾವನ್ನು ಸೌರ ಕೊರೋನಾವನ್ನು ಬಳಸಿಕೊಂಡು ಅಧ್ಯಯನ ಮಾಡುವ ಮೊದಲ ಭಾರತೀಯ ವೀಕ್ಷಣಾಲಯ ವರ್ಗ ಮಿಷನ್ ಆಗಿದೆ ಆಸ್ಟ್ರೋಸ್ಯಾಟ್ ಇದನ್ನ ಎರಡು ಸಾವಿರದ ಹದಿನೈದು ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ಇಸ್ರೋನಿಂದ ಉಡಾವಣೆಗೊಂಡ ಮೊದಲ ಭಾರತೀಯ ಖಗೋಳಶಾಸ್ತ್ರದ ಉಪಗ್ರಹವಾಗಿದೆ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಆಗುತ್ತೆ ಇದು ಆದಿತ್ಯ ಎಲ್ ಒನ್ ಇನ್ನು ಚಂದ್ರಯಾನ ಒನ್ ನೋಡಿ ಚಂದ್ರಯಾನ ಒನ್ ಭಾರತದ ಮೊದಲ ಚಂದ್ರನ ಅನ್ವೇಷಣೆಯಾಗಿತ್ತು ಇದನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಎಂಟರಂದು ಉಡಾವಣೆ ಮಾಡಿತ್ತು ಮತ್ತು ಇದು ಆಗಸ್ಟ್ ಎರಡು ಸಾವಿರದ ಒಂಬತ್ತರವರೆಗೆ ಕಾರ್ಯನಿರ್ವಹಿಸುತ್ತೆ ಯಾವುದು ಚಂದ್ರಯಾನ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದ ನೀವು ನೋಡ್ತಕ್ಕಂಥ ಈಗ ಚಂದ್ರಯಾನ ಟು ಸೊ ಈ ಚಂದ್ರಯಾನ ಟೂ ಅನ್ನು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಎರಡನೇ ಉಡಾವಣಾ ಕೇಂದ್ರದಿಂದ ಜುಲೈ ಎರಡು ಸಾವಿರದ ಹತ್ತೊಂಬತ್ತರಂದು ಜಿಯೋ ಸಿಂಕ್ರೋನಾಸ್ ಉಪಗ್ರಹ ಉಡಾವಣಾ ವಾಹನ ಮಾರ್ಕ್ ತ್ರೀ ಜಿಯೋ ಸಿಂಕ್ರೋನಾಸ್ ಉಪಗ್ರಹ ಉಡಾವಣ ಅಂದರೆ ಜಿ ಎಸ್ ಎಲ್ ವಿ ಎಮ್ ಕೆ ಮಾರ್ಕ್ ಅಂತ ಮಾರ್ಕ್ ತ್ರೀ ಓಕೆ ಟೋಟಲ್ ಆಗಿ ಜಿಯೋ ಕ್ರಾ ಸಿಂಕ್ರೋನಾಸ್ ಉಪಗ್ರಹ ಉಡಾವಣಾ ವಾಹನ ಮಾರ್ಕ್ ತ್ರೀಯನ್ನು ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ಮೂಲಕ ಚಂದ್ರನಿಗೆ ಉಡಾವಣೆ ಮಾಡಲಾಗುತ್ತದೆ ಯಾವಾಗ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತು ಚಂದ್ರಯಾನ ಒನ್ ಜು ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಎಂಟರಲ್ಲಿ ಉಡಾವಣೆ ಮಾಡಲಾಗುತ್ತದೆ ಸೊ ಇವೆಲ್ಲ ಈ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮಾಮ್ ಅಂತ ನೋಡಿದೆ ಮಾರ್ಸ್ ಆರ್ಬಿಟರ್ ಮಿಷನ್ ಸೊ ಇದನ್ನು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಮಂಗಳವನ್ನು ಸುತ್ತುತ್ತಿರುವ ಬಾಹ್ಯಾಕಾಶ ನೌಕೆಯಾಗಿದೆ ಇದನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನವೆಂಬರ್ ಐದು ಎರಡು ಸಾವಿರದ ಹದಿಮೂರರಂದು ಪ್ರಾರಂಭಿಸಲಾಯಿತು ಇದು ಭಾರತದ ಮೊದಲ ಅಂತರ ಗ್ರಹ ಕಾರ್ಯಾಚರಣೆಯಾಗಿದೆ ಈಗ ನಾವು ಸ್ಪೆಕ್ಟ್ರೋಮೀಟರ್ ಬಗ್ಗೆ ನಾವು ನೋಡೋದಾದರೆ ಸೊ ಮೇಲೆ ನೋಡಿದ್ವಿ ಈ ಒಂದು ಸ್ಪೆಕ್ಟ್ರೋಮೀಟರ್ ಏನಿದೆ ಸೋಡಿಯಂನ ಚಂದ್ರನಲ್ಲಿ ಹಚ್ಚಿದೆ ಅಂತ ಹಾಗಾದರೆ ಈ ಸ್ಪೆಕ್ಟ್ರೋಮೀಟರ್ ಅಂದ್ರೇನು ನೋಡಿ ಇದೊಂದು ಘನ ಮತ್ತು ದ್ರವ ಮಾದರಿಗಳ ಆಪ್ಟಿಕಲ್ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಲು ಸ್ಪೆಕ್ಟ್ರೋಮೀಟರನ್ನು ಬಳಸಲಾಗುತ್ತದೆ ಇದು ವಿದ್ಯುತ್ ಕಾಂತಿಯ ಸ್ಪೆಕ್ಟ್ರಮ್ನ ಆಪ್ಟಿಕಲ್ ಪ್ರದೇಶದಲ್ಲಿ ವಿಕಿರಣದ ನೋಡಿ ವಿಕಿರಣದ ನಡುವಿನ ವಿವಿಧ ರೀತಿಯ ಪರಸ್ಪರ ಕ್ರಿಯೆ ಅಂದರೆ ಹೀರಿಕೊಳ್ಳುವುದಾಗಿರ್ಬೋದು ಪ್ರಸರಣ ಮಾಡೋದಾಗಿರ್ಬೋದು ಈ ಪ್ರತಿಫಲನೆ ನೀಡುವುದಾಗಿರ್ಬೋದು ಹೊರಸೂಸುವಿಕೆ ಆಗಿರ್ಬೋದು ಸೊ ಇವುಗಳನ್ನು ಅಳೆಯುವ ಸಾಮರ್ಥ್ಯವನ್ನು ಇರತಕ್ಕಂಥದ್ದೇ ಸ್ಪೆಕ್ಟ್ರೋಮೀಟರ್ ಆಗಿದೆ ಓಕೆ ಸೊ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಮೂವತ್ತಾರನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಎರಡು ಚಿನ್ನದ ಪದಕವನ್ನು ಪಡೆದ ಕರ್ನಾಟಕದ ಅವನಿ ಪ್ರಶಾಂತ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ನೋಡಿ ಕರ್ನಾಟಕ ಅವನಿ ಪ್ರಶಾಂತ್ ಹೂ ಒನ್ ಟೂ ಗೋಲ್ಡ್ ಮೆಡಲ್ಸ್ ಅಟ್ ದ ತರ್ಟಿ ಸಿಕ್ಸ್ತ್ ನ್ಯಾಷನಲ್ ಗೇಮ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಸೊ ನೋಡಿ ಇದಕ್ಕೆ ಸಲ್ ಸರಿಯಾದಂಥ ಉತ್ತರ ಗಲ್ಫರ್ ಸ್ನೇಹಿತರೆ ಇವರೊಬ್ಬರು ಗಲ್ಫರ್ ಗಲ್ಫ್ ಕ್ರೀಡಾ ಕ್ರೀಡೆಗೆ ಸಂಬಂಧಪಟ್ಟಂತಹ ಇವರು ಮೂವತ್ತಾರನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅವನಿ ಪ್ರಶಾಂತ್ ಇಲ್ಲಿ ಎರಡು ಚಿನ್ನದ ಪದಕವನ್ನು ಪಡೆದಿದ್ದಾರೆ ನೋಡಿ ನಿನ್ನೆ ತಾನ ನಾನು ಹೇಳಿದೆ ಸೊ ಮೂವತ್ತೇಳನೇ ರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗೋವಾದಲ್ಲಿ ನಡೆಯಲಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೋಡಿ ರಾಷ್ಟ್ರೀಯ ಕ್ರೀಡಾಕೂಟ ಕರ್ನಾಟಕ ಪುರುಷ ತಂಡಕ್ಕೆ ಇಲ್ಲಿ ಬೆಳ್ಳಿ ಪದಕ ಲಭಿಸಿದೆ ಗಲ್ಫ್ನಲ್ಲಿ ಈ ಗಲ್ಫ್ನ ಅವನಿ ಪ್ರಶಾಂತ್ಗೆ ಎರಡು ಚಿನ್ನ ಏನಿದೆ ಮಾಹಿತಿ ಒಂದು ಪೇಪರಲ್ಲಿ ನೋಡಿ ಕರ್ನಾಟಕದ ಗಲ್ಫರ್ ಅವನಿ ಪ್ರಶಾಂತ್ ಅವರು ಗುಜರಾತ್ನಲ್ಲಿ ನಡೆಯುತ್ತಿರುವ ಮೂವತ್ತಾರನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಎರಡು ಚಿನ್ನ ಪದಕವನ್ನು ಗೆದ್ದುಕೊಂಡರು ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಟಿ ಪಿ ಟೆನ್ನಿಸ್ ಟೂರ್ನಿಯ ಕಿರೀಟವನ್ನು ಸರ್ಬಿಯಾದ ಆಟಗಾರ ನೊವಾಕೊ ಜೊಕೋವಿಕ್ ತೊಂಬತ್ತನೇ ಕಿರೀಟವಾಗಿ ಪಡೆದುಕೊಂಡಿದ್ದಾರೆ ಹಾಗಾದರೆ ಈ ಕ್ರೀಡೆ ಯಾವ ದೇಶದಲ್ಲಿ ನಡೆಯುತ್ತದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಕಜಿಕಿಸ್ತಾನ ನೋಡಿ ಕಜಿಕಿಸ್ತಾನದ ಆಸ್ಥಾನ ರಾಜಧಾನಿ ಯಾವುದು ಕಜಿಕಿಸ್ತಾನದ ಆಸ್ಥಾನ ಈ ಇತ್ತೀಚೆಗೆ ಈ ಕಜಿಕಿಸ್ತಾನದ ರಾಜಧಾನಿ ಮೊದಲು ಯಾವುದಾಗಿತ್ತು ನೂರ್ ಸುಲ್ತಾನ್ ಅಂತ ಹೇಳ್ತೀವಿ ಓಕೆ ನೂರು ಸುಲ್ತಾನ್ ಎಂಬತಕ್ಕಂಥದ್ದು ರಾಜಧಾನಿಯಾಗಿತ್ತು ಸೊ ಈ ನೂರು ಸುಲ್ತಾನ್ ಎಂಬತಕ್ಕಂಥ ರಾಜಧಾನಿಯನ್ನು ಬದಲಿಸಿದಂತಹ ಕಜಿಕಿಸ್ತಾನ ಸರ್ಕಾರ ಹೊಸದಾಗಿ ಅಸ್ಥಾನ ಎಂಬತಕ್ಕಂಥದ್ದನ್ನು ಈಗ ಹೊಸ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿಕೊಂಡಿದೆ ಇದು ಕೂಡ ಪ್ರಚಲಿತ ಘಟನೆಯಾಗಿದೆ ಓಕೆ ಇತ್ತೀಚೆಗೆ ನೀವು ನೋಡಿರ್ಬೋದು ಕಜಿಕಿಸ್ತಾನದ ನೂತನ ರಾಜಧಾನಿ ಅಸ್ಥಾನವಾಗಿದೆ ಈ ಅಸ್ಥಾನದಲ್ಲಿ ನಡೆದಂತಹ ಎ ಟಿ ಪಿ ಟೆನ್ನಿಸ್ ಟೂರ್ನಿ ಓಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಎ ಟಿ ಪಿ ಟೆನ್ನಿಸ್ ಟೂರ್ನಿಯ ಕಿರೀಟವನ್ನು ಸರ್ಬಿಯಾ ನೋಡಿ ಯಾವ ದೇಶದ ಸರ್ಬಿಯಾದ ಆಟಗಾರ ನೊವಾಕ್ ಜೋಕೊವಿಕ್ ಗೆದ್ದುಕೊಂಡಿದ್ದಾರೆ ಈ ಗೆದ್ದುಕೊಳ್ಳುವುದರ ಮೂಲಕ ತೊಂಬತ್ತನೇ ಕಿರೀಟ ಈ ತನ್ನದಾಗಿಸಿಕೊಂಡಿದ್ದಾರೆ ಈ ವರ್ಷದ ಹನ್ನೆರಡನೇ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇದು ಇಂಪಾರ್ಟೆಂಟ್ ಹಾಗಾದರೆ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡೋದು ನೋಡೋದಾದ್ರೆ ನೋಡಿ ಇನ್ನೊ ಇನ್ನೊಂದು ಇವರ ಬಗ್ಗೆ ಪ್ರಮುಖ ಮಾಹಿತಿ ಅಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಟೆನ್ನಿಸ್ ಟೂರ್ನಮೆಂಟು ವಿಂಬಲ್ಡನ್ ಅಂತ ಹೇಳ್ತೀವಿ ಕೆ ವಿಂಬಲ್ಡನ್ ವಿಂಬಲ್ಡನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ವಿಂಬಲ್ಡನ್ ಫೈನಲಲ್ಲಿ ಕೂಡ ಇವರು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅಷ್ಟಲ್ಲದೆ ಅಮೇರಿಕನ್ ಓಪನ್ ಇತ್ತು ಸೊ ಅವರು ಮಾಸ್ಕ್ ಅಂದರೆ ಕೊರೋನಾ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಸರಿಯಾಗಿ ಕ್ರಮವನ್ನು ಕೈಗೊಂಡಿಲ್ಲ ಎಂಬತಕ್ಕಂಥ ಕಾರಣ ನೀಡಿ ಅವರನ್ನು ಆ ಒಂದು ಅಮೇರಿಕನ್ ಓಪನಲ್ಲಿ ಆಡಲು ಬಿಡಲಿಲ್ಲ ಸ್ನೇಹಿತರೆ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ವಿವರಣೆಯಲ್ಲಿ ಏನಿದೆ ಅಂತ ನೋಡೋಣ ನೋಡಿ ಕಜಿಕಿಸ್ತಾನದ ಆಸ್ಥಾನ ಅಂತ ಹೇಳ್ತೀವಿ ಈ ಆಸ್ಥಾನದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಎ ಟಿ ಪಿ ಟೂರ್ನಮೆಂಟ್ ನಡೆದಿದೆ ನೋಡಿ ಇಲ್ಲಿ ಸರ್ಬಿಯಾದ ನೋವಾಕ್ ಜೋಕೋವಿಕ್ ಈ ಒಂದು ಕಜಿಕಿಸ್ತಾನದ ಆಸ್ಥಾನದಲ್ಲಿ ನಡೆದಂತಹ ಎ ಟಿ ಪಿ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ವೃತ್ತಿ ಜೀವನದ ತೊಂಬತ್ತನೇ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮಾಹಿತಿ ಇದೆ ಮೇಲ್ಗಡೆ ಜೋಕೋಗೆ ತೊಂಬತ್ತನೇ ಕಿರೀಟ ಸಂಬತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು ಓಕೆ ನೋಡಿ ಭಾನುವಾರ ನಡೆದ ಫೈನಲ್ನಲ್ಲಿ ಇವರು ಗ್ರೀಸ್ನ ಸ್ಟೆಪಾನೋಸ್ ಸಿಟ್ಸಿ ಪಾಸ್ ಅಂತ ಹೇಳ್ತೇವೆ ಓಕೆ ಸ್ಟೆಪನೋಸ್ ಸಿಟ್ಟಿ ಪಾಸ್ ವಿರುದ್ಧ ಜಯಿಸಿದರು ಇಲ್ಲಿ ಗೆದ್ದ ಕಾರಣ ಅವರು ಈ ವರ್ಷದ ಕೊನೆಯಲ್ಲಿ ನಡೆಯುತ್ತಿರುವ ಎ ಟಿ ಪಿ ಫೈನಲ್ಸ್ನಲ್ಲಿ ಆಡುವ ಅರ್ಹತೆಯನ್ನು ಪಡೆದರು ಇನ್ನು ಜೊಕೋವಿಚ್ಗೆ ದೊರೆತ ಸತತ ಒಂಬತ್ತನೇ ಗೆಲುವು ಇದಾಗಿದೆ ಕಳೆದ ವಾರ ಟೆಲ್ ಅಬಿಯವ್ ನೋಡಿ ಇದನ್ನು ಕೂಡ ನಾನು ನಿಮ್ಮ ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ದೀನಿ ಟೆಲ್ ಅವಿವ್ನಲ್ಲಿ ನಡೆದಿದ್ದ ಎ ಟಿ ಪಿ ಟೂರ್ನಿಯಲ್ಲಿ ಅವರು ಚಾಂಪಿಯನ್ ಆಗಿದ್ದರು ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅಂದರೆ ಈಗ ನಾ ಮೊನ್ನೆ ಒಂದು ನಾಲ್ಕು ದಿನದಿಂದ ಟೆಲ್ ಅವಿವ್ ಚಾಂಪಿಯನ್ ಆಗಿ ಯಾರು ಹೊರಹೊಮ್ಮಿದ್ದಾರೆ ಅಂತ ಕೇಳಿದ್ದೆ ಸೊ ಅದು ಕೂಡ ಟೆಲ್ ಅವಿವ್ನಲ್ಲಿ ಪ್ರಶಸ್ತಿ ಪಡೆದಿದ್ದರು ಇನ್ನು ಜುಲೈನಲ್ಲಿ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಮ್ ಜಯಿಸಿದ್ದ ಜುಕೋ ವೇಕ್ ಕೋವಿಡ್ ಲಸಿಕೆ ಪಡೆಯದ ಕಾರಣ ಅಮೇರಿಕನ್ ಓಪನ್ನಲ್ಲಿ ಆಡುವ ಅವಕಾಶವನ್ನು ಕಳೆದುಕೊಳ್ತಾರೆ ಇನ್ನು ಲಂಡನ್ನಲ್ಲಿ ನಡೆದ ರೋಜರ್ ಫೆಡರರ್ ಅವರ ವಿದಾಯದ ಟೂರ್ನಿ ಲೆವೆಲ್ ಕಪ್ನಲ್ಲಿ ಇವರು ಆಡಿದ್ದರು ಸೊ ಇದು ಇಂಪಾರ್ಟೆಂಟ್ ಇನ್ನು ಎ ಟಿ ಪಿ ನೋಡಿ ಎ ಟಿ ಪಿ ಅಂದರೆ ಏನು ಅಂತ ಅಂದರೆ ಅಸೋಸಿಯೇಷನ್ ಆಫ್ ಟೆನ್ನಿಸ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ ಸೊ ಇದು ಮೊಟ್ಟ ಮೊದಲ ಬಾರಿಗೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆರಂಭವಾಗುತ್ತದೆ ಸೊ ಇದನ್ನು ಡೊನಾಲ್ಡ್ ಡೆಲ್ ಜಾಕ್ ಕ್ರಾಮರ್ ಕ್ಲಿಪ್ ಡ್ರೈಸ್ ಡೆಲ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ ಓಕೆ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು ನೋಡಿ ಜಪಾನ್ ಗ್ರ್ಯಾಂಡ್ ಫ್ರೀ ಗ್ರ್ಯಾಂಡ್ ಫ್ರೀ ರೇಸ್ನಲ್ಲಿ ಗೆಲುವು ಪಡೆದರಲ್ಲದೆ ಸತತ ಎರಡನೇ ಬಾರಿ ಫಾರ್ಮುಲಾ ಒನ್ ವಿಶ್ವ ಚಾಂಪಿಯನ್ಶಿಪ್ ಗೆದ್ದುಕೊಂಡ ಮ್ಯಾಕ್ಸ್ ವರ್ಸ್ಟಫನ್ ಯಾವ ತಂಡದ ನಾಯಕ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ರೆಡ್ ಬುಲ್ಲು ಸ್ನೇಹಿತರೆ ರೆಡ್ಬುಲ್ ತಂಡದ ನಾಯಕ ಮ್ಯಾಕ್ಸ್ ವರ್ಷ್ಟಫನ್ ಈಗ ಜಪಾನ್ ಗ್ರ್ಯಾಂಡ್ ಫ್ರೀ ರೇಸ್ನಲ್ಲಿ ಗೆಲುವು ಸಾ ಒಂದು ಪಡೆದರಲ್ಲದೆ ಸತತ ಎರಡನೇ ಬಾರಿ ಫಾರ್ಮುಲಾ ಒನ್ ವಿಶ್ವ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ ನೋಡಿ ಈ ಮೂಲಕ ಇವರ ಇನ್ನೊಂದು ಪ್ರಮುಖ ಸಾಧನೆಗಳು ತುಂಬನೇ ಇದ್ದಾವೆ ಸೊ ಅವರೆಲ್ಲ ಮಾಹಿತಿಯನ್ನು ನೋಡೋಣ ನೋಡಿ ವರ್ಷನ್ಗೆ ಸತತ ಎರಡನೇ ವಿಶ್ವ ಕಿರೀಟ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎರಡನೇ ವಿಶ್ವ ಕಿರೀಟವನ್ನು ಗೆದ್ದಿದ್ದಾರೆ ಏನು ಮಾಹಿತಿ ನೋಡಿ ಸುಜು ಸು ನೋಡಿ ಇಲ್ಲಿ ಎಲ್ಲಿ ನಡೆದಿದೆ ಜಪಾನ್ನ ಸುಜುಕಾ ಅಂತ ಹೇಳ್ತೇವೆ ಓಕೆ ಜಪಾನ್ ದೇಶದ ಸುಜುಕಾದಲ್ಲಿ ನಡೆದ ರೆಡ್ ವುಲ್ ತಂಡದ ಮ್ಯಾಕ್ಸ್ ವರ್ಷಫನ್ ಅವರು ಭಾನುವಾರ ನಡೆದ ಜಪಾನ್ ಗ್ರ್ಯಾಂಡ್ ಫ್ರೀ ರೇಸ್ನಲ್ಲಿ ಗೆಲುವು ಪಡೆದರಲ್ಲದೆ ಸತತ ಎರಡನೇ ಬಾರಿ ಫಾರ್ಮುಲಾವನ್ನು ವಿಶ್ವ ಚಾಂಪಿಯನ್ ಗೆದ್ದುಕೊಂಡರು ಜಪಾನ್ ಗ್ರ್ಯಾಂಡ್ ಫ್ರೀನಲ್ಲಿ ಗೆಲ್ಲುವ ಮೂಲಕ ವರ್ಷಫೆನ್ ಚಾಲಕರ ಪಟ್ಟಿಯಲ್ಲಿ ತಮ್ಮ ಪಾಯಿಂಟ್ಗಳನ್ನು ಮುನ್ನೂರ ಅರವತ್ತಾರಕ್ಕೆ ಹೆಚ್ಚಿಸಿಕೊಂಡರು ಎರಡನೇ ಸ್ಥಾನದಲ್ಲಿರುವ ಸ್ಪರ್ಧಿಗಿಂತ ನೂರ ಹದಿಮೂರು ಪಾಯಿಂಟ್ ಮುನ್ನಡೆ ಸಾಧಿಸಿದರಲ್ಲಿದೆ ಋತುವಿನಲ್ಲಿ ಇನ್ನು ನಾಲ್ಕು ರೇಸ್ಗಳನ್ನು ಆಡತಕ್ಕಂಥ ಬಾಕಿ ಉಳಿದರಂತಿವೆ ಇವರು ಚಾಂಪಿಯನ್ ಆಗಿದ್ದಾರೆ ಇವರ ಪ್ರಮುಖ ಮಾಹಿತಿ ಇಲ್ಲಿ ನೋಡಿ ಇಲ್ಲಿ ಏನಂದ್ರೆ ನಾಲ್ಕು ರೇಸ್ಗಳು ಬಾಕಿ ಇದ್ದಾಗಲೇ ಚಾಂಪಿಯನ್ ಪಟ್ಟ ಗೆದ್ದುಕೊಂಡ ಮೂರನೇ ಚಾಲಕ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಏನಂದ್ರೆ ನಾಲ್ಕು ರೇಸ್ಗಳು ಬಾಕಿ ಇದ್ದಾಗಲೇ ಚಾಂಪಿಯನ್ ಪಟ್ಟವನ್ನು ಗೆದ್ದುಕೊಂಡ ಮೂರನೇ ಚಾಲಕ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಮೈಕಲ್ ಸುಮಾಕರ್ ಮತ್ತು ಸೆಬಾಸ್ಟಿಯನ್ ವೆಟಲ್ ಮಾತ್ರ ಈ ಸಾಧನೆ ಮಾಡಿದ್ದರು ಅವರ ನಂತರ ಈಗ ಇವರ ಪಟ್ಟಿಗೆ ಮ್ಯಾಕ್ಸ್ ಆ ಸಾಧನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಏನಿದೆ ಅಂತ ನೋಡಿ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ನೋಡಿ ಅನ್ನ ಆಚರಣೆ ಮಾಡಲಾಗುತ್ತದೆ ವಿಚ್ ಆಫ್ ದಿ ಫಾಲೋಯಿಂಗ್ ಡೇಸ್ ಈಸ್ ಅಬ್ಸರ್ವ್ಡ್ ಆ್ಯಸ್ ವರ್ಲ್ಡ್ ಮೆಂಟಲ್ ಹೆಲ್ತಿ ಡೇ ಎವ್ರಿ ಇಯರ್ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಅಕ್ಟೋಬರ್ ಹತ್ತು ನೋಡಿ ಮಾನಸಿಕ ಸಮಸ್ಯೆಯಿಂದ ದೇಶಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ ಹೇಳಿದೆ ಇಲ್ಲಿ ವಿಶ್ವಸಂಸ್ಥೆ ಏನು ಹೇಳಿದೆ ಅಂತಂದರೆ ನೋಡಿ ಹತ್ತು ಸಾವಿರ ಜನರಲ್ಲಿ ಒಟ್ಟು ಎರಡು ಸಾವಿರದ ನಾನ್ನೂರ ನಲವತ್ತ್ಮೂರು ಮಂದಿಗೆ ಇಲ್ಲಿ ಮಾನಸಿಕವಾಗಿ ಭಾರತದಲ್ಲಿ ಖಿನ್ನತೆಗೆ ಒಳಗಾಗಿದ್ದಾರೆ ಅಥವಾ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂಬತಕ್ಕಂಥ ಮಾಹಿತಿಯನ್ನು ಹೇಳಿದೆ ನೋಡಿ ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ನೋಡಿ ಪ್ರತಿ ವರ್ಷ ಅಕ್ಟೋಬರ್ ಹತ್ತರಂದು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಇನ್ನು ಕೋವಿಡ್ ಸಾಂಕ್ರಾಮಿಕ ಜನರ ಮಾನಸಿಕ ಆರೋಗ್ಯದ ಮೇಲೂ ತೀರುವ ಪರಿಣಾಮ ಬೀರಿದೆ ನೋಡಿ ಈ ಒಂದು ಕೊರೋನಾ ನಂತರದಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆ ಶೇಕಡ ಇಪ್ಪತ್ತೈದರಷ್ಟು ಏರಿಕೆಯಾಗಿದೆ ಅಷ್ಟಲ್ಲದೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ತಿಳಿಸಿದೆ ಅದರ ವಿಶ್ವ ಆರೋಗ್ಯ ಸಂಸ್ಥೆ ವರದಿಯ ಪ್ರಕಾರ ಭಾರತದ ಹತ್ತು ಸಾವಿರ ಜನರಲ್ಲಿ ಎರಡು ಸಾವಿರದ ನಾನ್ನೂರ ನಲವತ್ತ್ಮೂರು ಮಂದಿ ಮಾನಸಿಕ ಆರೋಗ್ಯದ ಸಮಸ್ಯೆ ಒಂದು ಒಳಗಾಗಿದ್ದಾರೆ ಎಂದು ಇಲ್ಲಿ ವರದಿ ಮಾಡಿದೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ರಾಮಚಂದ್ರ ಗುಹಾ ಅಂತ ಹೇಳ್ತೀವಿ ರಾಮಚಂದ್ರ ಗುಹಾರವರು ಕೆಳಗಿನ ಯಾರನ್ನು ಆಧುನಿಕ ಭಾರತದ ರವೀಂದ್ರನಾಥ ಟ್ಯಾಗೂರ್ ಎಂದು ಕರೆದರು ನೋಡಿ ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಕಾಲ್ಡ್ ಬೈ ರಾಮಚಂದ್ರ ಗುಹಾ ಆಸ್ ರವೀಂದ್ರನಾಥ್ ಟ್ಯಾಗೂರ್ ಆಫ್ ಮಾಡರ್ನ್ ಇಂಡಿಯಾ ಸೊ ಏನಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಟು ಶಿವರಾಮ್ ಕಾರಂತ್ ನೋಡಿ ಯಾಕೆ ಇವರನ್ನ ಈಗ ಬಂದಿದೆ ಅಂದರೆ ಪ್ರಚಲಿತ ಘಟನೆ ಯಾಕಂದ್ರೆ ಇವರು ಹುಟ್ಟಿದ್ದೆ ಅಕ್ಟೋಬರ್ ಹತ್ತರಂದು ಸ್ನೇಹಿತರೆ ಅಕ್ಟೋಬರ್ ಹತ್ತರಂದು ಜನಿಸಿರ್ತಕ್ಕಂಥ ರ ಶಿವರಾಮ್ ಕಾರಂತ್ ರವರ ಸೊ ಅವರನ್ನು ರಾಮಚಂದ್ರ ಗುಹರ್ ಅವರು ಆಧುನಿಕ ಭಾರತದ ರವೀಂದ್ರನಾಥ ಟ್ಯಾಗೂರ್ ಅಂತ ಕರೀತಾರೆ ಸೊ ಇವರ ಮೂಕಜ್ಜಿಯ ಕನಸುಗಳು ಎಂಬತಕ್ಕಂಥ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಸೊ ಇವರು ಅನೇಕ ಕೃತಿಗಳನ್ನು ಬರೀತಾರೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಬರೀತದೆ ಇದು ಮೂಕಜ್ಜಿಯ ಆ ಕನಸುಗಳು ಎಂಬಕ್ಕಂಥ ಕೃತಿಗೆ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ ಸೊ ಇವರು ಮೂಲತಃವಾಗಿ ಉಡುಪಿ ಜಿಲ್ಲೆಯವರು ಏನಿದೆ ನೋಡಿ ಕಾಂತರರೆಂಬ ಕಾಲಾಲೋಕದ ಲೋಕದ ಕಡಲು ಎಂಬಕ್ಕಂಥದ್ದನ್ನು ಇಲ್ಲಿ ಒಂದು ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ನಾವು ಇವರ ಬಗ್ಗೆ ಮಾಹಿತಿ ನೋಡೋಣ ನೋಡಿ ಕೋಟಾ ಶಿವರಾಮ್ ಕಾರಂತ್ ಇವರು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡು ಜನಿಸ್ತಾರೆ ಇವರು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದ ಬಳಿ ಕೋಟಾದಲ್ಲಿ ಕನ್ನಡ ಮಾತನಾಡುವ ಕುಟುಂಬದಲ್ಲಿ ಜನಸ್ಥರಿ ಇವರು ಅಕ್ಟೋಬರ್ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಮರಣ ಹೊಂದುತ್ತಾರೆ ಅವರು ಕನ್ನಡ ಭಾಷೆಯಲ್ಲಿ ಕಾದಂಬರಿಕಾರರು ನಾಟಕಕಾರರು ಮತ್ತು ಪರಿಸರ ಸಂರಕ್ಷಣವಾದಿಯಾಗಿದ್ದರು ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇನ್ನು ರಾಮಚಂದ್ರ ಗೃಹ ಅವರು ಇವರನ್ನು ಆಧುನಿಕ ಭಾರತದ ರವೀಂದ್ರನಾಥ್ ಟಾಗೂರ್ ಎಂದು ಕರೆದರು ಅವರು ಸ್ವಾತಂತ್ರ್ಯದ ನಂತರ ಅತ್ಯುತ್ತಮ ಕಾದಂಬರಿಕಾರರು ಕಾರ್ಯಕರ್ತರಲ್ಲಿ ಒಬ್ಬರಾಗಿದ್ದಾರೆ ಎಂದು ಕೂಡ ರಾಮಚಂದ್ರ ಗೃಹ ಹೇಳಿದ್ದಾರೆ ನೋಡಿ ಅವರು ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಅಲಂಕರಿಸಿದ ಮೂರನೇ ಬರಹಗಾರ ಇದು ಭಾರತದಲ್ಲಿ ನೀಡಲಾಗುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ ಜ್ಞಾನಪೀಠ ಪ್ರಶಸ್ತಿ ಸೊ ಇವರ ಮಗ ಉಲ್ಲಾಸ ಸೊ ಇವರು ಕೂಡ ಪರಿಸರವಾದಿಯಾಗಿದ್ದರು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಉಲ್ಲಾಸ ಓಕೆ ಅವರ ಮೊದಲ ಕಾದಂಬರಿ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ವಿಚಿತ್ರ ಕೂಟ ಎಂಬತಕ್ಕಂಥದ್ದು ಅವರ ಮೊದಲ ಕಾದಂಬರಿ ಅವರ ಪ್ರಮುಖ ಕಾದಂಬರಿಗಳು ನಾವು ನೋಡೋದಾದರೆ ನೋಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಮೂಕಜ್ಜಿಯ ಕನಸುಗಳು ಮೈಮನಗಳ ಸುಳಿಯಲ್ಲಿ ಅದೇ ಊರು ಅದೇ ಮರ ಶನೀಶ್ವರನ ನೆರಳಿನಲ್ಲಿ ಕುಡಿಯಾರ ಕೂಸು ಅನ್ನ ಸ್ವಪ್ನದ ಹೊಳೆ ನರ್ಸಮ್ಮನ ಓಕೆ ಸರಸಮ್ಮನ ಸಮಾಧಿ ಶಿವಮನ್ನ ಸಮಾಧಿ ವಿಮರ್ಶಾತ್ಮಕ ಮತ್ತು ವ್ಯಾಪಕವಾಗಿದ ಓದು ಮತ್ತು ವಿಮರ್ಶಾತ್ಮಕ ಹಕ್ಕುಗಳನ್ನು ಪಡೆದಿದೆ ಇನ್ನು ಅವರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತದೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗುತ್ತದೆ ಆದರೆ ಇವರು ಭಾರತದಲ್ಲಿ ಹೇರಳವಾದ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಅವರು ತಮ್ಮ ಪದ್ಮಭೂಷಣ ಗೌರವವನ್ನು ಸರ್ಕಾರಕ್ಕೆ ಪುನಃ ಹಿಂದಿರುಗಿಸ್ತಾರೆ ಇನ್ನು ಇವರ ಆತ್ಮಚರಿತ್ರೆ ನೋಡಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬತಕ್ಕಂಥದ್ದು ಇವರ ಆತ್ಮಚರಿತ್ರವಾಗಿದೆ ಇಂಗ್ಲೀಷ್ ಅನುವಾದ ಇದನ್ನು ಟೆನ್ ಫೇಸಸ್ ಆಫ್ ಎ ಕ್ರೇಜಿ ಮೈಂಡ್ ಎಚ್ ವೈ ಶಾರದಾ ಪ್ರಸಾದ್ ಅವರಿಂದ ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಲಾಗುತ್ತದೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬತಕ್ಕಂಥ ಇದನ್ನು ಓಕೆ ಸೊ ಇದು ಪ್ರಮುಖ ಮಾಹಿತಿಯಾಗಿದೆ ಸೊ ಈಗಿನ ಇವತ್ತಿನ ಪ್ರಜಾವಾಣಿ ಪೇಪರ್ನ ಪ್ರಮುಖ ಅಲ್ಲಿ ಏನಿದೆ ಅಂತ ನೋಡೋದಾದರೆ ನೋಡಿ ಹುಲಿ ದಾಳಿಯಿಂದ ಗಂಡನನ್ನು ಕಳೆದುಕೊಂಡ ಸಂತ್ರಸ್ತೆಯರ ಬದುಕಿಗೆ ಬೇಕು ಆಸರೆ ಸುಂದರ ಬನದ ಸಂತ್ರಸ್ತೆಯರ ಗೋಳು ಎಂಬತಕ್ಕಂಥದ್ದು ಇವತ್ತಿನ ಹಾರ್ಟಿಕಲ್ ಕಾಣಿಸ್ಕೊಂಡಿತ್ತು ಸೊ ಇದನ್ನ ಸ್ವಲ್ಪ ಮಟ್ಟಿಗೆ ಜಲಕ್ಕೇನಿದೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ತಿಂಗಳ ಮೊದಲ ವಾರ ದೇಶಾದ್ಯಂತ ವನ್ಯಜೀವಿ ಸಪ್ತಾಹದ ಸಭೆ ಸಮಾರಂಭಗಳು ಬರದಿಂದ ನಡೆಯುತ್ತಿದ್ದ ಸಮಯದಲ್ಲೇ ಪಶ್ಚಿಮ ಬಂಗಾಳದ ಹಲವಾರು ಸ್ವಯಂ ಸೇವಾ ಸಂಘಟನೆಗಳು ಸುಂದರ ಬನದಲ್ಲಿ ಹುಲಿಯ ದಾಳಿಗೆ ತುತ್ತಾಗಿ ಮೃತಪಟ್ಟವರ ಪತ್ನಿಯರ ಹಸಿವು ಬಡತನದ ತೀವ್ರ ಸಂಕಷ್ಟದ ಬದುಕಿನತ್ತ ಸಮಾಜದ ಗಮನ ಸೆಳೆವೆ ಇಲ್ಲಿ ನೋಡಿ ವನ್ಯಜೀವಿ ಸಪ್ತಾಹ ಕೇಂದ್ರದಲ್ಲಿ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹತ್ತರವರೆಗೂ ನಡೆಸಿದೆ ಓಕೆ ಸೊ ಇದು ಕೂಡ ನಮ್ಮ ರಾಜ್ಯ ಸರ್ಕಾರವು ಕೂಡ ಇದನ್ನು ನಡೆಸ್ತಾ ಇದೆ ಇನ್ನು ವಿಶ್ವ ಪಾರಂಪರ್ಯ ತಾಣವಾದ ಸುಂದರ ಬನವು ಗಂಗಾ ಬ್ರಹ್ಮಪುತ್ರ ಮತ್ತು ಗಂಗಾ ದೇಶದ ಮೇಘನಾ ನದಿಯು ಬಂಗಾಳ ಕೊಲ್ಲಿಗೆ ಅನಾದಿ ಕಾಲದಿಂದ ತಂದು ಸೇರುತ್ತಿರುವ ಮೆಕ್ಕಲು ಮಣ್ಣಿನಿಂದಾದ ಪ್ರಪಂಚದ ಅತಿದೊಡ್ಡ ಮುಖಜ ಭೂಮಿಯಾಗಿದೆ ಗಂಗಾ ನದಿ ಮುಖಜ ಭೂಮಿ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದಲ್ಲಿ ಹಬ್ಬಿರುವ ಸುಂದರ ಬನ ಪ್ರಪಂಚದಲ್ಲಿಯೇ ಅತಿ ವಿಸ್ತಾರವಾದ ಕಾಂಡ್ಲಾ ಕಾಡುಗಳಿಗೆ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಹೆಸರುವಾಸಿಯಾಗಿದೆ ನಮ್ಮ ದೇಶದ ಆರು ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಸುಂದರ ಬನವು ಕೂಡ ಒಂದು ಪಶ್ಚಿಮ ಬಂಗಾಳದಲ್ಲಿ ನಾಲ್ಕು ಸಾವಿರದ ಇನ್ನೂರು ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಸುಂದರ ಬನವು ನೂರ ನಾಲ್ಕು ದ್ವೀಪಗಳ ಸಮೂಹವಾಗಿದೆ ಇದರಲ್ಲಿ ಐವತ್ನಾಲ್ಕು ದ್ವೀಪಗಳಲ್ಲಿ ಜನವಸತಿ ಇದೆ ಇಲ್ಲಿ ಕೃಷಿ ಮೀನುಗಾರಿಕೆ ಹೇಡಿಗಳನ್ನು ಇಡುವುದು ಜೇನು ಉರುವಲು ಸೌದೆ ನಾಟ ಸಂಗ್ರಹದಂತಹ ಇಲ್ಲಿನ ಜನರ ಜೀವನೋಪಾಯದ ಮುಖ್ಯ ಮಾರ್ಗಗಳು ಈ ದ್ವೀಪಗಳ ಸುಮಾರು ನಲವತ್ತೈದು ಲಕ್ಷ ನಿವಾಸಿಗಳಲ್ಲಿ ಅಂದಾಜು ಐದು ಲಕ್ಷ ಜನ ತಮ್ಮ ಬದುಕಿಗಾಗಿ ನೇರವಾಗಿ ಕಾಂಡ್ಲಾ ಕಾಡುಗಳನ್ನು ಅವಲಂಬಿಸಿದ್ದಾರೆ ಎಂದು ತಿಳಿಸಲಾಗಿದೆ ಇನ್ನು ಎರಡು ಸಾವಿರದ ಹತ್ತರ ಗಣತಿಯಲ್ಲಿ ಇಲ್ಲಿ ಎಪ್ಪತ್ತು ಹುಲಿಗಳಿದ್ದು ಈಗ ತೊಂಬತ್ತಾರು ಹುಲಿಗಳಿವೆ ಎಂದು ಪಶ್ಚಿಮ ಬಂಗಾಳದ ಅಭಯಾರಣ್ಯ ಇಲಾಖೆ ತಿಳಿಸಿದೆ ಇಲ್ಲಿ ಮುಖ್ಯವಾಗಿ ನೋಡಿ ಹುಲಿ ದಾಳಿ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಾಗಿದೆ ಅದಕ್ಕೆ ಕಾರಣ ನಿಮಗೆ ಸುಂದರ ಬಗ್ಗೆ ಮತ್ತು ಮ್ಯಾಂಗ್ರೋಡ್ ಕಾಡುಗಳ ಬಗ್ಗೆ ಮತ್ತು ಪಶ್ಚಿಮ ಬಂಗಾಳದ ಪ್ರಮುಖ ವಿಷಯಗಳ ಬಗ್ಗೆ ಅಲ್ಲಿರ್ತಕ್ಕಂಥ ಕಾಡಿನ ಬಗ್ಗೆ ನಿಮಗೆ ಎಕ್ಸ್ಟ್ರಾ ರೀತಿಯಲ್ಲಿ ಕ್ವಶನ್ ಕೇಳ್ಬೋದು ಆ ಒಂದು ಉದ್ದೇಶದಿಂದಾಗಿ ಈ ಆರ್ಟಿಕಲ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಪರಿಸ್ಥಿತಿಯಲ್ಲಿ ಜೀವನೋಪಾಯಕ್ಕಾಗಿ ಕಾಂಡ್ಲಾ ಕಾಡುಗಳನ್ನು ಪ್ರವೇಶಿಸುವ ಸ್ಥಳೀಯರು ಹುಲಿಯ ಆಕ್ರಮಣದಿಂದ ಪ್ರಾಣ ಬಿಟ್ಟಿರುವ ನೂರಾರು ಪ್ರಕರಣಗಳಿವೆ ಮೀನು ಹಿಡಿಯುವ ಸಣ್ಣ ದೋಣಿಗಳ ಮೇಲೆ ಆಕ್ರಮಣ ಮಾಡಿ ಜನರನ್ನು ಕೊಂದಿರುವ ನಿದರ್ಶನಗಳಿವೆ ಇಂಥ ಸಂಘರ್ಷದಲ್ಲಿ ಗಂಡಂದಿರನ್ನು ಕಳೆದುಕೊಂಡ ಅಂದಾಜು ನಾಲ್ಕು ಸಾವಿರ ಸಂತ್ರಸ್ತೆಯರು ಸುಂದರ ಬನದ ದ್ವೀಪಗಳಲ್ಲಿ ಇದ್ದಾರೆ ಎಂದು ಕೋಲ್ಕತ್ತಾದ ನ್ಯಾಷನಲ್ ಫಿಶ್ ವರ್ಕರ್ಸ್ ಫೋರಂನ ಕಾರ್ಯದರ್ಶಿ ಪ್ರದೀಪ್ ಚಟರ್ಜಿ ತಿಳಿಸಿದ್ದಾರೆ ನೋಡಿ ಇವರಿಗೆಲ್ಲ ಹುಲಿಗಳಿಂದ ಸಾವಿಗೀಡಾದವರ ಮನೆಯವರಿಗೆ ಸರ್ಕಾರದ ಕಡೆಯಿಂದ ಐದು ಲಕ್ಷದವರೆಗೂ ಪರಿಹಾರ ನೀಡುವ ಅವಕಾಶವಿದೆ ಆದರೆ ಇದನ್ನು ಪಡೆಯಲು ಅರ್ಜಿ ಸಲ್ಲಿಸುವವರ ಸಂಖ್ಯೆ ಬಹು ಕಡಿಮೆ ಉದಾಹರಣೆ ಎರಡು ಸಾವಿರದ ಹತ್ತು ಹದಿನಾರ ನಡುವೆ ನೂರು ಮೀನುಗಾರರು ಹುಲಿಯ ಆಕ್ರಮಣದಿಂದ ಸತ್ತಿದ್ದರೂ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿದವರು ಐದು ಮಂದಿ ಮಾತ್ರ ಪರಿಹಾರ ದೊರೆತದ್ದು ಮೂರು ಕುಟುಂಬಗಳೆಯಷ್ಟೇ ಇದೇ ಪ್ರವೃತ್ತಿ ಈಗಲೂ ಮುಂದುವರೆದಿದೆ ಈ ವಿಚಿತ್ರ ಪರಿಸ್ಥಿತಿಗೆ ಹಲವಾರು ಕಾರಣಗಳಿವೆ ಹುಲಿ ಸಂರಕ್ಷಿತ ಪ್ರದೇಶದ ಕೇಂದ್ರ ಭಾಗದಲ್ಲಿ ಪ್ರವೇಶವೇ ನಿಷಿದ್ಧವಾಗಿದ್ದರಿಂದ ಅಲ್ಲಿ ಹುಲಿಯಿಂದ ಸಾವಿಗೀಡಾದರೆ ಯಾವ ಪರಿಹಾರವೂ ದೊರೆಯುವುದಿಲ್ಲ ಕಾಪು ವಲಯದಲ್ಲಿ ಸತ್ತರೆ ಪರಿಹಾರ ಪಡೆಯಲು ಪೊಲೀಸರು ಮತ್ತು ಅರಣ್ಯ ಇಲಾಖೆಯಿಂದ ಪಡೆದ ಹಲವಾರು ದಾಖಲೆಗಳನ್ನು ಸಲ್ಲಿಸಬೇಕು ಇದರಲ್ಲಿ ಬಹು ಮುಖ್ಯವಾದದನ್ನು ಮುಖ್ಯವಾದದ್ದು ಅಂದರೆ ಬೋಟ್ ಲೈಸೆನ್ಸ್ ಸರ್ಟಿಫಿಕೇಟ್ ಎಂಬ ಪರವಾನಗಿ ಇದನ್ನು ಪಡೆಯದಿದ್ದರೆ ಕಾಫು ವಲಯದಲ್ಲಿ ಮೀನು ಏಡಿಗಳು ಏಡಿಗಳನ್ನು ಹಿಡಿಯುವಂತಿಲ್ಲ ಇಲ್ಲಿ ಜೇನು ಸೌದೆಗಳನ್ನು ಸಂಗ್ರಹಿಸುವವಂತಿಲ್ಲ ಈ ಚಟುವಟಿಕೆಗೆ ಕಾಫು ವಲಯದಲ್ಲಿ ಇರುವ ಅವಕಾಶಗಳು ಸೀಮಿತವಾದ್ದರಿಂದ ಅರಣ್ಯ ಇಲಾಖೆ ನೀಡುವ ಬಿ ಎಲ್ ಸಿಗಳ ಸಂಖ್ಯೆಯು ಕಡಿಮೆ ಇದುವರೆಗೂ ಸುಮಾರು ಒಂಬೈನೂರು ಬಿ ಎಲ್ ಸಿಗಳನ್ನು ಮಾತ್ರ ನೀಡಲಾಗಿದೆ ನೋಡಿ ಇದಿಷ್ಟು ಈ ಒಂದು ಆರ್ಟಿಕಲ್ನ ಪ್ರಮುಖ ಮಾಹಿತಿಯಾಗಿದೆ ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಮುಖ್ಯವಾಗಿ ರತನ್ ಟಾಟಾಗೆ ಸೇವಾ ರತ್ನ ಪ್ರಶಸ್ತಿ ನೀಡಲಾಗಿದೆ ನೋಡಿ ಸಮಾಜಕ್ಕೆ ನೀಡಿರುವ ಸೇವೆಯನ್ನು ಗುರುತಿಸಿ ಟಾಟಾ ಸನ್ಸ್ನ ಮಾಜಿ ಅಧ್ಯಕ್ಷ ರತನ್ ಟಾಟಾ ಅವರಿಗೆ ಆರ್ ಎಸ್ ಎಸ್ನ ಅಂಗಸಂಸ್ಥೆಯಾದ ಸೇವಾ ಭಾರತಿ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಆದರೆ ರತನ್ ಟಾಟಾ ಅವರಿಗೆ ಸಮಾರಂಭದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ ರತನ್ ಟಾಟಾ ಜೊತೆಗೆ ಚಲಾಸಾನಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಪ್ರತಿಯೊಬ್ಬರದಕ್ಕೆ ಆನ್ಸರ್ ಮಾಡಿ ಒಂದೇದು ನೋಡಿ ಏನಿದೆ ಅಂತ ಇತ್ತೀಚೆಗೆ ಕೆಳಗಿನ ಯಾವ ದೇಶದಿಂದ ಭಾರತವು ವಾರ್ಷಿಕವಾಗಿ ಹದಿನೇಳು ಸಾವಿರ ಟನ್ ಅಡಿಕೆ ಆಮದು ಮಾಡಿಕೊಳ್ಳಲು ಒಪ್ಪಂದ ಮಾಡಿಕೊಂಡಿದೆ ಎರಡನೇದು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಮೈಸೂರು ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಿದ್ದ ಯಾವ ಜಿಲ್ಲೆಯ ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಬಹುಮಾನ ಲಭಿಸಿದೆ ಈ ಎರಡೂ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಆಲ್ರೆಡಿ ಇವೆರಡೂ ಕ್ವಶನ್ಗಳನ್ನು ನಿಮ್ಮ ಮುಂದೆ ನಾನು ಹೇಳಿದ್ದೀನಿ So Pratibhavrithika answer money. Thank you so much for watching my video friends.